इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। बेळगावी ಜಿಲ್ಲೆಯಲ್ಲಿ ಇಂದು 22 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ। ನಮ್ಮ ಜಿಲ್ಲೆಯಲ್ಲಿ ನಿನ್ನೆವರೆಗೆ ಒಟ್ಟು 85 ಪ್ರಕರಣಗಳು, ಇವತ್ತು 22 ಸೇರಿ 107 ಪ್ರಕರಣಗಳು ಒಟ್ಟಾರೆಯಾಗಿ ನಮ್ಮಲ್ಲಿ ದಾಖಲಾಗಿದ್ದಾವೆ। ಇವತ್ತು ಬಂದಿರತಕ್ಕಂತ 22 ಪ್ರಕರಣಗಳ ಹಿನ್ನೆಲೆ ರಾಜಸ್ಥಾನ ಆಜ್ಮೀರ್ಗೆ ಹೋಗಿರತಕ್ಕಂತ ಅವರ ಪ್ರಯಾಣದ ಹಿನ್ನೆಲೆ ಇದೆ। ನಮಗೆ ಮೇ 2ನೇ ತಾರೀಕಿಗೆ ಗುಜರಾತ್ ಸರ್ಕಾರದ ಒಬ್ಬ ಡೆಪ್ಟಿ ಕಮಿಷನರ್ ಅವರು ಸಂಬಂಧಪಟ್ಟಂತ ಅಜ್ಮೀರ್ ಸಂಬಂಧಪಟ್ಟಂತ ಡೆಪ್ಟಿ ಕಮಿಷನರ್ ಅವರು ಕೊಟ್ಟಂತ ಪಾಸಿನ ಮೇಲೆ 38 ಜನರನ್ನ ತುಂಬಿಕೊಂಡಂತ ಒಂದು ಖಾಸಗಿ ಬಸ್ ನಮ್ಮ ಬಾರ್ಡರ್ ಚೆಕ್ ಪೋಸ್ಟ್ಗೆ ಬಂತು। ಅದನ್ನ ನಮ್ಮ ಎಲ್ಲ ಅಧಿಕಾರಿಗಳು ತಡೆದು ವಾಪಸ್ ಕಳಿಸಿಕೊಟ್ರು। ಪುನಃ ಅವರು ಬೇರೆ ಯಾವುದೋ ಒಂದು ಅನ್ಯ ಮಾರ್ಗದಿಂದ ಚಕ್ಕಡಿ ದಾರಿಯಲ್ಲಿ ಪುನಃ ನಮ್ಮ ಬಾರ್ಡರ್ ಅನ್ನು ಒಳಗಡೆ ಎಂಟ್ರಿ ಆಗಿದ್ದಾರೆ। ತಕ್ಷಣ ನಮ್ಮ ಅಧಿಕಾರಿಗಳು ಸುಮಾರು ನಮ್ಮ ಬಾರ್ಡರ್ ಒಳಗಡೆ 5 ಕಿಲೋಮೀಟರ್ ಬರೆದ್ರು ಒಳಗಡೆನೇ ಅವರ ಆ ವೆಹಿಕಲನ್ನು ಸೀಸ್ ಮಾಡಿಕೊಂಡು ಆ ಎಲ್ಲ 38 ಜನರನ್ನು ಕರ್ಕೊಂಡು ಬಂದು ನಿಪ್ಪಾಣಿ ಹತ್ರ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದೆ, ಅಲ್ಲಿ ಅವರನ್ನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿದೆವು ತಕ್ಷಣಕ್ಕೆ। ಆ 38 ಜನರನ್ನು ನಾವು 2ನೇ ತಾರೀಕಿಂದ ಕ್ವಾರಂಟೈನ್ ಮಾಡಿದ್ದೇವೆ, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನು। 7ನೇ ತಾರೀಕಿಗೆ ಆ ಎಲ್ಲ 38 ಜನರ ಸ್ವ್ಯಾಬನ್ನು ತೆಗೆದುಕೊಂಡಿದ್ದೇವೆ। ಆ 38 ಜನರ ಪೈಕಿ ಇವತ್ತು 30 ಜನರ ಗಂಟಲು ಮಾದರಿ ಪಾಸಿಟಿವ್ ಬಂದಿದೆ, 8 ಜನರದ್ದು ನೆಗೆಟಿವ್ ಬಂದಿದೆ। ಆ 30 ಜನರಲ್ಲಿ 8 ಜನ ಬಾಗಲಕೋಟೆ ಜಿಲ್ಲೆಯವರಿದ್ದಾರೆ। ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟವರು ಹುಕ್ಕೇರಿ ತಾಲೂಕು, ರಾಯಬಾಗ್ ತಾಲೂಕು, ಅಥಣಿ ತಾಲೂಕು, ಚಿಕ್ಕೋಡಿ ತಾಲೂಕು ಹಾಗೂ ಬೆಳಗಾವಿ ತಾಲೂಕಿಗೆ ಸಂಬಂಧಪಟ್ಟವರಿದ್ದಾರೆ। ಬಾಗಲಕೋಟೆ ಜಿಲ್ಲೆಯಲ್ಲಿ ಬದಾಮಿ ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟವರಿದ್ದಾರೆ। ಆ ಎಲ್ಲರ ಸ್ವ್ಯಾಬನ್ನು ನಾವು ತಕ್ಕೊಂಡು ಮಾದರಿ ಪರೀಕ್ಷೆ ಮಾಡಿದಾಗ ನಮಗೆ ಇವತ್ತು ಆ ವರದಿಗಳು ಬಂದಿದ್ದಾವೆ। ಆದರೆ ಅವರನ್ನ 2ನೇ ತಾರೀಕಿಗೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಬಂದ ತಕ್ಷಣ ಅವರನ್ನು ನಾವು ಕ್ವಾರಂಟೈನ್ ಮಾಡಿರೋದ್ರಿಂದ ಆಗಬಹುದಾಗಿರ್ತಕ್ಕಂಥ ಒಂದು ಅನಾಹುತವನ್ನು ತಪ್ಪಿಸಿದ್ದೇವೆ ನಾವು। ಇದರ ಜೊತೆಗೇ ಇವರು ಎಲ್ಲರೂ ಸುಮಾರು 1.5 ತಿಂಗಳ ಮೇಲ್ಪಟ್ಟು ಆಜ್ಮೀರ್ನಲ್ಲೇ ಇದ್ದಾರೆ। ಅವರು ಲಾಕ್ಡೌನ್ ಯಾವಾಗ ಪ್ರಾರಂಭ ಆಯ್ತಲ್ಲ ಆವಾಗಿನಿಂದ ಅಲ್ಲೇ ಆಜ್ಮೀರ್ದಲ್ಲೇ ಅವರು ಲಾಕ್ಡೌನ್ ಅಲ್ಲಿ ಕ್ವಾರಂಟೈನ್ದಲ್ಲಿ ಇದ್ದರು। ಸುಮಾರು 1.5 ತಿಂಗಳಿಂದ ಅವರು ಅಲ್ಲೇ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಅವರು ಯಾರೂ ತಿರುಗಾಡಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಯಾರ ಸಂಪರ್ಕಕ್ಕೂ ಬಂದಿಲ್ಲ। ಹಾಗಾಗಿ ನಮ್ಮ ಜಿಲ್ಲೆಯ ಜನರಲ್ಲಿ ವಿನಂತಿ, ಯಾರೂ ಆತಂಕಕ್ಕೊಳಗಬೇಕಾಗಿಲ್ಲ, ಅವರು ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ। ಅವರು ನಮ್ಮ ಕರ್ನಾಟಕದ ಗಡಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಂದ ತಕ್ಷಣ ಅವರನ್ನು ನಾವು ಹಿಡಿದುಕೊಂಡು ಹೋಗಿ ಕ್ವಾರಂಟೈನ್ ಮಾಡಿರೋದ್ರಿಂದ ಅವರೆಲ್ಲರೂ ಕ್ವಾರಂಟೈನ್ನಲ್ಲಿದ್ದಾರೆ। ಈಗ ನಾವು ಆ 30 ಜನರನ್ನು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಜಾರಿಯಲ್ಲಿದೆ। ಆಮೇಲೆ ಇನ್ನುಳಿದಂಥ ಎಲ್ಲ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ। ಬಾರ್ಡರ್ ಚೆಕ್ ಪೋಸ್ಟ್ನಲ್ಲಿ ಕಟ್ಟುನಿಟ್ಟಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ, ಸಂಬಂಧಪಟ್ಟಂಥ ಜಿಲ್ಲೆಗಳಿಗೆ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ। ಅಲ್ಲಿ ಮೆಡಿಕಲ್ ಟೀಮ್ಗಳನ್ನು ನಾವು ಡಿಪ್ಲಾಯ್ ಮಾಡಿದ್ದೀವಿ, ಆಮೇಲೆ ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ, ಸಂಬಂಧಪಟ್ಟಂಥ ಜಿಲ್ಲೆಗಳಿಗೆ ಮಾಹಿತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ। ಈ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ। ಇವತ್ತಾಗಿರ್ತಕ್ಕಂಥ ಪ್ರಕರಣಗಳು ಅಕಸ್ಮಾತ್ತಾಗಿ ನಮ್ಮ ಕೈ ತಪ್ಪಿ ಹೋಗಿದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು। ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಬಹಳ ಒಳ್ಳೆಯ ಕೆಲಸ ಮಾಡಿ ಅವರನ್ನು ಇಮಿಡಿಯೇಟ್ಲಿ ನ್ಯಾಬ್ ಮಾಡಿ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡಿರೋದ್ರಿಂದ ಬಹಳ ಒಂದು ಬೇರೆ ಈ ರೋಗ ಹರಡದಂತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮಗೆ ತುಂಬ ಅನುಕೂಲ ಆಗಿದೆ।